ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಅಂಗನವಾಡಿ ಶಾಲೆಯ ಬಗ್ಗೆ ಪಿಡಿಒ ರಾಜುಡಂಗೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಶಾಲೆಯ ಬಗ್ಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ, ಮಕ್ಕಳಿಗಾಗಿಯೇ ಬಂದಿರುವ ಪದಾರ್ಥಗಳು ಮತ್ತು ಧಾನ್ಯಗಳು ಹಾಳು ಆಗುತ್ತಿದ್ದಾವೆ ಎಂದು ನಾನು ಅವರ ಹತ್ತಿರ ಹೇಳಿಕೊಂಡರೂ ಸರಿಯಾಗಿ ಗಮನ ಹರಿಸುತ್ತಿಲ್ಲ. ಅಂದರೆ ನಮ್ಮ ಶಾಲೆಯ ಕೊಠಡಿಯಲ್ಲಿ ಪದಾರ್ಥಗಳನ್ನು, ಧಾನ್ಯದ ಪ್ಯಾಕೆಟ್ಗಳನ್ನು ಇಲ್ಲಿ ಹೆಗ್ಗಣಗಳು ಹಾಳು ಮಾಡುತ್ತಿದ್ದಾವೆ. ಆ ಪದಾರ್ಥಗಳನ್ನು ಏನಾದರೂ ವಿಷ ಪದಾರ್ಥವಾದರೆ, ಮಕ್ಕಳ ಮೇಲೆ ಕೆಟ್ಟ ಪರಿಣಾಮವಾದರೆ ಯಾರು ಜವಾಬ್ದಾರರು? ಅದು ನಮ್ಮ ಮೇಲೆ ಬರುತ್ತದೆ. ಅದಕ್ಕೆ ನಾವು ಅವರ ಹತ್ತಿರ ಸುಮಾರು ಸಾರಿ ಇದಕ್ಕೆ ಏನಾದರೂ ಒಂದೇ ಒಳ್ಳೆಯ ರೀತಿ ವ್ಯವಸ್ಥೆಯನ್ನು ಮಾಡಿಕೊಡಿ ಎಂದು ಮನವಿಯನ್ನು ಮಾಡಿಕೊಂಡಿದ್ದೇನೆ. ಮತ್ತು ಶಾಲೆ ಶೌಚಾಲಯದಲ್ಲಿ ನೀರು ಸರಿಯಾಗಿ ಒದಗಿಸುತ್ತಿಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತರು ಮಾಧ್ಯಮಗಳೊಂದಿಗೆ ತಮಗೆ ಆದಂತಹ ನೋವನ್ನು ಹೊರಹಾಕಿದ್ದಾರೆ. ನಮಸ್ಕಾರ ಸರ್, ನಾನು ಮದಳಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ನೀಲ್ಮಣಿ. ನಾನು ಮದಳಿ ಅಂಗನವಾಡಿಯಾಗ್ರಿ ಸರ್, ನಮ್ಮ ಆಫೀಸ್ನವ್ರು ನಮ್ಮ ಸಿಬ್ಬಂದಿಯವರು ರೇಷನ್ ತಂದು ಹೋಗ್ದಾರಿ ಸರ್. ಆದ್ರೂ ಅದು ಇಟ್ಕೊಳಕ್ ಸರಿಯಾಗಿ ಜಾಗ ಇಲ್ಲ. ಇಲ್ಲದ ಕಾರಣಕ್ಕಾಗಿ ಪಿಡಿಯೋಗ ನಾವೇನ್ ಹೇಳಿವ್ರಿ, ಪಿಡಿಯೋ ಅಥವಾ ಸಿಬ್ಬಂದಿ ಅವ್ರ ಸದಸ್ಯರಾತ್ರಿ ನಾಲ್ಕೈದು ತಿಂಗಳಾತ್ರಿ ಸರ್. ಸದಸ್ಯರಿಗೆ ಅವ್ರಿಗೆ ಬಂದ ಅದನ್ನಷ್ಟು ಮಾಡಿಕೊಡ್ರಿ, ಮಾಡಿಕೊಡಿದ್ರೆ ಎರಡು ಮೂರು ಸಲ ಬಂದು ನೋಡಿದಿರಿ ಸರ್. ನಂತರ ಅವ್ರ ಫೋನ್ ಇದ್ರೆ ಫೋನು ಎತ್ತಾಕ್ ತಯಾರಿಲ್ಲ ಸರ್. ಸಮಸ್ಯೆ ಏನೇನು ಕಂಡು ಬರ್ತಾ ಇದೆ? ಸಮಸ್ಯೆ ಎಂದ್ರೆ ಸರ್, ರೇಷನ್ ಎಲ್ಲ ಹಾಳಾಗಿತ್ತು ಸರ್, ಬುಕ್ಕುಗಳೆಲ್ಲ ಹಾಳಾಗ್ಯಾವ್ರಿ ಸರ್. ನಮ್ಗೆ ಮುಂದೆ ಕಾಯಿಪಲ್ಲೆ ತಂದದೆಲ್ಲ ಹಾಳಾಗಿತ್ತು ಸರ್. ಒಂದ್ ಅದ ರೇಷನ್ ನಾವು ಗರ್ಭಿಣಿ ಬನಂತಿ ಆತು, ಮೂರಿಂದ ಆರು ವರ್ಷದ ಮಕ್ಕಳಾತು, ಅವ್ರು ನಾವು ಮಾಡ್ತಿದ್ರೆ ಅಕಸ್ಮಾತ್ ಪಾಯ್ದನ್ ಆದ್ರೆ ಆ ಮಕ್ಕಳ ಗತಿ ಏನು, ಗರ್ಭಿಣಿ ಬನಂತಿ ಗತಿ ಏನು, ನನ್ನ ಗತಿ ಏನು ಹೇಳ್ರಿ ಸರ್. ಇವ್ರು ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ, ಪಿಡಿಯೋ ಆಗ್ಲಿ, ಇವ್ರ ನಿರ್ಲಕ್ಷ್ಯದಿಂದ ನನ್ಗ ಇದನ್ನ ಮಾಡ್ತಾರಲ್ಲ, ನನ್ ಕೇಂದ್ರ ಹಾಳಾಗ್ತೈತಿಲ್ಲ ಸರ್. ಆದ್ರೂ ಲಾಸ್ಟ್ ಟೈಮ್ ಪಿಡಿಯೋ ಸರ್ ಬಂದ್ರು, ಪಿಡಿಯೋ ಸರ್ ಆದ್ರೆ ಹೇಳ್ಯವ್ರಿ ತೋರ್ಸ ಅವ್ರು ತೆಗೆದ್ ನೋಡಿ ಹೇಗಾದ್ರೆ ನಾಳೆ ನಾಳೆ ಮಾಡಿಸ್ತೇನಂತ ಹೇಳ್ಯಾರಿ ಸರ್. ಇನ್ನೂವರೆಗೆ ಐದನೇ ತಿಂಗಳಾದ್ರೂ ಅವ್ರ ಪತ್ತೆನೇ ಇಲ್ಲ, ಯಾರು ಹೊಳ್ಳೆ ನೋಡಿರ್ಲಿ. ಅವ್ರು ಲಾಸ್ಟ್ ಟೈಮ್ ನಾನು ಬ್ಯಾಸರ್ಸಿಯಲ್ಲಿ ಪಂಚಾಯತ್ ಹೋಗಿ ಕೇಳಿದ್ರೆ ನಿಮ್ಗೆ ಆಗಾಗಿಲ್ಲ ಆದ್ರೂ ಮಾಡ್ರಿ, ಇಲ್ಲಾಂದ್ರೆ ಮಾಡಂಗಿಲ್ಲ ಅಂದ್ರೆ ಈ ಬಿಳಿ ಹಳ್ಳಿ ಮ್ಯಾಗ ಬರ್ತ್ಕೊಟ್ರೆ ನಾ ಎಲ್ಲಿ ಯಾರು ಮಾಡ್ತಾರಲ್ಲ ಅವ್ರ ಕಡೆ ನಾ ಮಾಡಿಸ್ಕೊತೇನೆ ಬೇರೆ ಅದನ್ನ ಅನ್ಕೊಳ್ಳೆ. ಎಲ್ಲೇನು ರಿಪೋರ್ಟ್ ಮಾಡ್ತಾರೆ ಮಾಡವ್ರಿ, ಎಲ್ಲೇನು ಹೇಳ್ತೇನೆ ಬಿಡೋರು, ಹಿಂಗ ಅಂದ್ರೆ ಪಿಡಿಯೋ ಸರ್. ಯಾರು ಪಿಡಿಯೋ ಸರ್? ಯಾರು ಸರ್? ನಾನು ಬಡವ ದಂಗೆ ಹೋದಲ್ಲ ಸರ್, ರಾಜು ದಂಗೆ. ಯಾರು? ರಾಜು ದಂಗಿರಿ ಸರ್. ಇದಕ್ಕೆ ನಿಮಗೆ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ? ಇಲ್ಲ ರೀ. ಏನ್ ಕಾರಣ ಸ್ಪಂದನೆ ಸ್ಪಂದ ಕೊಡೋದಲ್ಲ ಅವರು? ಏನ್ ಗೊತ್ತಾಗ್ತಾ ಇರಲಿಲ್ಲ ಸರ್. ಈಗ ಶಾಲೆ ಕಟ್ಟಡ ಎಷ್ಟು ವರ್ಷ ಆಯ್ತಮ್ಮ? ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂದ್ ವರ್ಷ ಆಗಿ ಸರ್. ಒಂದ್ ವರ್ಷ ಆಯ್ತಾ? ಮಕ್ಕಳು ಎಷ್ಟು ಅದಾವ ಇಲ್ಲಿ ಶಾಲೆಗೆ? ಮಕ್ಕಳು ನಮ್ಗೆ 38 ಆಯ್ಕೆ ಅದಾವ್ರಿ ಸರ್. ಗರ್ಭಿಣಿ ಮನೆ 13 14 ಅದಾವ್ರಿ ಸರ್. ಗರ್ಭಿಣಿ ಬಾಣಂತರಿಗೆ ಸೌಲಭ್ಯ ಸರಿಯಾಗಿ ಕೊಡ್ತಾ ಇದ್ರೆ ಕೊಡ್ತೇವ್ರಿ ಸರ್. ಮಕ್ಕಳ ಸೌಲಭ್ಯ ಹೆಂಗ್ ನಡದ? ಆಯ್ತ್ರಿ ಸರ್. ಫುಡ್ ಬಗ್ಗೆ? ಫುಡ್ ಬಗ್ಗೆ ಮುಂಜಾನೆ ಹಾಲು ಇರ್ತದ್ರಿ, ಈಗ ನಾಲ್ಕು ತಿಂಗಳ ಹಾಲು ಬಂದಿಲ್ಲ ಅನ್ಕೊಳ್ಳೆ. ಇಲ್ಲ ರೀ, ಅವ್ರಿಗೆ ಮಧ್ಯಾಹ್ನ ಊಟ ತತ್ತಿ, ಮಂಗಳವಾರ ಶುಕ್ರವಾರ ಮಧ್ಯಾಹ್ನ ತತ್ತಿ ಇರ್ತದ್ರಿ ಸರ್. ಒಂದು ಊಟಕ್ಕೆ ಹೋರ ಇರ್ತದ್ರಿ ವಾರದ. ಆಹಾರ ಬಗ್ಗೆ ಏನ್ ತೊಂದರೆ ಇಲ್ಲ? ಏನ್ ಆಹಾರ ಬಗ್ಗೆ ಏನಾದ್ರು ವಿದ್ಯುತ್ ಪದಾರ್ಥಗಳು ಹಾಳಾಗಿ ಹೋಗ್ತಾರೆ? ವಿದ್ಯುತ್ ಪದಾರ್ಥ ಹಾಳಾಗಿ ಹೊಂಟೇವ್ರಿ ಸರ್. ಅದಕ್ಕೆ ನಮಗ ಕಾಜಿ ಹತ್ತಿದ್ರಿ ಸರ್. ಮಕ್ಕಳಿಗೆ ಆಗ್ಲಿ ಏನ್ ಗರ್ಭಿಣಿ ಮನೆ ಪಾಯ್ದನ್ ಆದ್ರೆ ಏನ್ ಮಾಡ್ಲಿ ಅನ್ನೋ ಕಾರಣಕ್ಕಾಗಿ ಪಿಡಿಯೋ ಸರ್ ಕೈ ಮಟ್ಟ ಬಂದಿಲ್ರಿ ಸರ್. ನಾನು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೇಳ್ರಿ, ಪಿಡಿಯೋ ಸರ್ಗೂ ಕೈ ನಮಸ್ಕಾರ ಮಾಡಿ ಹೇಳ್ರಿ ಸರ್. ಏನ್ ನೀವ್ ಏನ್ ಮಾಡ್ತಾರೆ ಮಾಡ್ರಿ, ಎಲ್ಲಿ ಹೋಗ್ತಾರೆ ಹೋಗಿ, ಯಾರು ರಿಪೋರ್ಟ್ ಮಾಡ್ತಾರೆ ಮಾಡ್ರಿ, ಹಿಂಗ ಅಂತಾರೆ ಸರ್ ಅವ್ರು. ಅವ್ರಿಗೆ ವಾರ್ನಿಂಗ್ ಮಾಡ್ರಿ, ಇವತ್ತಿನ ಕೆಲಸ ಆಗ್ಬೇಕು, ಇಲ್ಲಾದ್ರೆ ನಾವು ಅನ್ವೇಷಕ ತೆಗೆದು ಹಾಕ್ಬೇಕು.